ಈಗಾಗಲೇ ವಕ್ಫ್ ವಿಷಯದಲ್ಲಿ ಸರ್ಕಾರ ಒಂದು ಮುಜುಗರಕ್ಕೀಡಾಯಿತು. ಜಮೀರ್ ಅಹಮ್ಮದ್ ಖಾನ್ ಅವರು ವಕ್ಫ್ ಅದಾಲತ್ಗಳನ್ನು ಜಿಲ್ಲಾ ಮಟ್ಟದಲ್ಲಿ ಮಾಡ್ತಾ ಹೋದಲ್ಲಿ ಬಂದಲ್ಲಿ ಸುಮ್ಸುಮ್ಮನೆ ಇಲ್ಲಿಗೆ ಬಂದು ಬಿಟ್ಟಿದ್ದೀನಿ ಅನ್ಕೋಬೇಡಿ, ಮುಖ್ಯಮಂತ್ರಿಗಳೇ ನನಗೆ ಹೇಳಿ ಕಳಿಸಿದ್ದಾರೆ, ಅವರ ಸೂಚನೆಯ ಮೇರೆಗೆ ನಾನು ಈ ಸಭೆ ಮಾಡ್ತಾ ಇದ್ದೀನಿ ಅಂತ ಮಾತನಾಡಿದ್ದು ಮಾತ್ರ ಅಲ್ಲ, ಮಿನಿಟ್ಸ್ ಆಫ್ ದ ಮೀಟಿಂಗ್ನಲ್ಲಿ ಸಭೆಯ ನಡಾವಳಿಗಳಲ್ಲಿ ಆರಂಭದಲ್ಲಿ ಆ ವಾಕ್ಯ ಇರುವಂತೆ ನೋಡಿಕೊಂಡ್ರು. ಮುಖ್ಯಮಂತ್ರಿಗಳ ಸೂಚನೆಯ ಮೇರೆಗೆ ನಡೆಯಲಾದ ಸಭೆ ಇದೆ. ಅಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಧಿಕಾರಿಗಳಿಗೆ ಆದೇಶ ಕೊಟ್ಟರು ಫ್ಲಾಗಿಂಗ್ ಮಾಡೋದಕ್ಕೆ. ನಿಮ್ಮ ಡಾಕ್ಯುಮೆಂಟ್ ಪ್ರಕಾರ, ಅರ್ಥಾತ್ ವಕ್ಫ್ನ ಡಾಕ್ಯುಮೆಂಟ್ ಪ್ರಕಾರ, ಯಾರ ಹೊಲ, ಯಾರ ತೋಟ, ಯಾರ ಮನೆ, ಯಾರ ಗದ್ದೆ, ಯಾರದು ದೇವಸ್ಥಾನ, ಯಾರದು ಮಠ, ಯಾರದು ಸರ್ಕಾರಿ ಶಾಲೆ, ಯಾವ್ಯಾವುದು ವಕ್ಫ್ ಅಂತ ನಮ್ಮ ಡಾಕ್ಯುಮೆಂಟ್ ಇದೆಯೋ ಅವುಗಳನ್ನೆಲ್ಲ ವಕ್ಫ್ ಅಂತ ಬರೀರಿ, ನೋಟಿಸ್ ಕೊಡಿ, ಅವುಗಳ ಪಹಣಿಯ ಕಾಲಮ್ ನಂಬರ್ 11 ವಕ್ಫ್ ಬೋರ್ಡ್ಗೆ ಸೇರಿದ ಜಾಗ ಪರಭಾರೆ ಮಾಡಬಾರದು ಅಂತ ಬರೆದು ಬಿಡಿ ಅಂತ. ಬೈ ಎಲೆಕ್ಷನ್ ಸಂದರ್ಭದಲ್ಲಿ ದೊಡ್ಡ ವಿವಾದ ಆಯಿತು. ದೀಪಾವಳಿ ದಿವಸ ಹಬ್ಬ ಅನ್ನೋದನ್ನು ನೋಡದೆ ಮುಖ್ಯಮಂತ್ರಿಗಳ ಸಭೆ ಕರೆದು ಈಗಾಗಲೇ ಕೊಟ್ಟಿರುವ ಎಲ್ಲ ನೋಟಿಸ್ಗಳು ವಾಪಸ್ಸು, ಕಾಲಮ್ ನಂಬರ್ 11 ಹಾಕಲಾಗಿರೋದೆಲ್ಲ ಡಿಲೀಟ್ ಮಾಡಬೇಕು ಅಂತ ಹೇಳಿದ್ರು. ಬಿಜೆಪಿ ಅವ್ರ ಕೈಗೆ ಅಷ್ಟೊತ್ತಿಗಾಗಲೇ ಒಂದು ಅಸ್ತ್ರ ಸಿಕ್ಕಂಗಾಗಿತ್ತು. ನೋಡಿ ಮುಸ್ಲಿಂ ಓಲೈಕೆ ಎಷ್ಟು ಮಾಡ್ತಾ ಇದೆ. ಅದರ ಮಧ್ಯದಲ್ಲಿ ಈಗ ಸರ್ಕಾರಿ ಗುತ್ತಿಗೆಗಳಲ್ಲಿ 4% ಮೀಸಲಾತಿಯನ್ನು ಮುಸ್ಲಿಮರಿಗೆ ಕೊಡುವ ಆಲೋಚನೆಯೊಂದು ಸರ್ಕಾರದ ಮುಂದೆ ಬಂದಿತ್ತು. ಸುದ್ದಿ ಇದು, ಮುಸ್ಲಿಂ ಶಾಸಕರು ನಾಯಕರುಗಳ ನಿಯೋಗ ಒಂದು ಮನವಿ ಕೊಟ್ಟಿತ್ತು, ಮುಖ್ಯಮಂತ್ರಿಗಳ ಕಡತ ಮಂಡಿಸಿ ಅಂತ ಹಣಕಾಸು ಇಲಾಖೆಗೆ ಬರೆದಿದ್ದು. SC ST ಸಮುದಾಯದ ಗುತ್ತಿಗೆದಾರರಿಗೆ 24% ಗುತ್ತಿಗೆ ಕೊಡಬೇಕು ಅಂತ ಈಗಾಗಲೇ ನಿಯಮ ಇದೆ. OBC ಪ್ರವರ್ಗ 1 4%, OBC ಪ್ರವರ್ಗ 2A 15%, ಉಳಿದ 57% ಸಾಮಾನ್ಯ ವರ್ಗದವರಿಗೆ. ಅದೇ ರೀತಿ ಮುಸ್ಲಿಂ ಸಮುದಾಯದ ಗುತ್ತಿಗೆದಾರರಿಗೆ 4% ಗುತ್ತಿಗೆಗಳನ್ನು ಕೊಡುವ ಬಗ್ಗೆ ಕಾನೂನಿಗೆ ತಿದ್ದುಪಡಿ ತರುವ ಪ್ರಯತ್ನ ಇದು ಅಂತ ಮುಸ್ಲಿಂ ಸಚಿವರು ಶಾಸಕರ ನಿಯೋಗದಿಂದ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿಕೊಳ್ಳಲಾಗಿತ್ತು. ಕಡತ ಮಂಡಿಸಿ ಅಂತ ಮುಖ್ಯಮಂತ್ರಿಗಳು ಆರ್ಥಿಕ ಇಲಾಖೆಗೆ ಸೂಚನೆ ಕೊಟ್ಟಿದ್ರು. ನಮ್ಮ ಸ್ಕ್ರೀನಿನ ಎಡಭಾಗದಲ್ಲಿ ಆ ದಾಖಲೆಯನ್ನು ನೋಡ್ತಾ ಇದ್ದೀರಿ. ಇದು ಕ್ಯಾಬಿನೆಟ್ ಡಿಸಿಷನ್ ಮೂಲಕ ಆಗದಲ್ಲ, ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆ ಅಧಿನಿಯಮಕ್ಕೆ ತಿದ್ದುಪಡಿ ತರಬೇಕು, ಅರ್ಥಾತ್ ಅಧಿವೇಶನದಲ್ಲಿ ಆಗಬೇಕಾಗಿರೋದು. ಬೆಳಗಾವಿ ಅಧಿವೇಶನದಲ್ಲೇ ತಿದ್ದುಪಡಿಗೆ ಚಿಂತನೆ ನಡೆದಿತ್ತು ಅನ್ನೋದು ಮಾಹಿತಿ. ಈ ಸುದ್ದಿ ಮಾಧ್ಯಮಗಳಲ್ಲಿ ಬಂದ ನಂತರ ಮುಖ್ಯಮಂತ್ರಿಗಳ ಕಚೇರಿಯಿಂದ ಸ್ಪಷ್ಟೀಕರಣ, ಅಂಥದ್ದು ಯಾವುದೂ ಪ್ರಪೋಸಲ್ಲೇ ಇಲ್ಲ ಅಂತ. ನಾಳೆ ಬೈ ಎಲೆಕ್ಷನ್ನ ವೋಟಿಂಗ್, 3 ಕ್ಷೇತ್ರಗಳ ಉಪಚುನಾವಣೆಗೆ ನಾಳೆ ಮತದಾನ. ಇವತ್ತು ಈ ಸುದ್ದಿ, ಈಗಾಗಲೇ ಆರಂಭದಲ್ಲಿ ನಾನು ಹೇಳದ ಹಾಗೆ ವಕ್ಫ್ ಕಾರಣಕ್ಕೆ
ಕೆಲವು ಸಮುದಾಯಗಳು ಸಿಟ್ಟಾಗಿದ್ದಾವೆ ಸರ್ಕಾರದ ಮೇಲೆ ನೋಡಲು. ಅಂಥದ್ರಲ್ಲಿ 4% ಗುತ್ತಿಗೆಯ ಮೀಸಲಾತಿಯನ್ನು ಮುಸ್ಲಿಮರಿಗೆ ಕೊಟ್ಟು ಬಿಡ್ತಾರ ಅಂಥದ್ದೊಂದು ಪ್ರಪೋಸಲ್ಲು ಡಾಕ್ಯುಮೆಂಟ್ಗಳು ಹರಿದಾಡ್ತಾ ಇದ್ದಾವೆ. ಸರ್ಕಾರದ ಕಡೆಯಿಂದ ಅರ್ಥಾತ್ ಮುಖ್ಯಮಂತ್ರಿಗಳ ಕಚೇರಿಯಿಂದ ಇಂಥ ಯಾವ ಪ್ರಪೋಸಲ್ಲೂ ಇಲ್ಲ ಅನ್ನುವ ಸ್ಪಷ್ಟೀಕರಣ ಬಂತು. ಜಮೀರ್ ಅಹಮ್ಮದ್ ಖಾನ್ರೆ ಹೇಳ್ತಾರೆ, ಏ ಅಂಥದ್ದು ಯಾವುದು ಇಲ್ಲರಿ ಪ್ರಪೋಸಲ್. ಆದರೆ ಶಾಸಕ ರಿಜ್ವಾನ್ ಅರ್ಷದ್ ಕೇಳಿದೀವಿ ಏನ್ ತಪ್ಪು ಕೇಳಿದ್ರೆ ಅಂತಾರೆ. ಎಲ್ಲ ಸಮುದಾಯಗಳು ತಮ್ಮ ತಮ್ಮ ಸಮುದಾಯಕ್ಕೆ ಇಂತಿಂಥದ್ದು ಕೊಡಬೇಕು ಅಂತ ಕೇಳ್ತಾರಪ್ಪ, ನಾವು ಕೇಳಿದ್ದೀವಿ ಏನ್ ತಪ್ಪು ಅದರಲ್ಲಿ ಅಂತ ರಿಜ್ವಾನ್ ಅರ್ಷದ್ ಕೇಳ್ತಾರೆ. ಕೆಲವು ಸಚಿವರು ಯಾಕೆ ಕೊಡಬಾರದು ಮೀಸಲಾತಿ ಅಂದ್ರು. ಕೇಳಿಸ್ಕೊಳ್ಳಿ, ಒಮ್ಮೆ ಡಿ ಕೆ ಶಿವಕುಮಾರ್ ಆದಿಯಾಗಿ ಅನೇಕರು ಮಾತಾಡಿದ್ರು. ಸುಳ್ಳು ಎಲ್ಲ ಎಲೆಕ್ಷನ್ ಟೈಮಲ್ಲಿ ಸುಮ್ಮನೆ ಹೊಸಕ್ ಪ್ರಚಾರ ಮಾಡ್ತಾ ಇದ್ದಾರೆ, ಯಾವ ಪ್ರಸ್ತಾವನೆಯೂ ಇಲ್ಲ. ನಾವು ಹಿಂದೆ ಶೆಡ್ಯೂಲ್ ಕ್ಯಾಸ್ಟ್ ಅವ್ರಿಗೆ ಮಾತ್ರ ಒಂದು ವಿಚಾರ ಇತ್ತು, ಈಗ ಅವೆಲ್ಲ ಕಂಪ್ಲೀಟ್, ಯಾವ ಮೈನಾರಿಟೀಸ್ಗೂ ಇಲ್ಲ, ಮುಸ್ಲಿಮ್ಸ್ಗೂ ಇಲ್ಲ, ಯಾವುದು ಚರ್ಚೆ ಆಗಿಲ್ಲ. ಎಲೆಕ್ಷನ್ ಟೈಮಲ್ಲಿ ಒಂದಕ್ಕೆರಡನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಎಲ್ಲ ಬಿಜೆಪಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಐ ಆಮ್ ಅಥಾರಿಟಿಯಿಂದ ಹೇಳ್ತಾ ಇದ್ದೀನಿ ನಾನು, ಯಾವುದು ಇಲ್ಲ. ಎಲೆಕ್ಷನ್ ಸೋಲ್ತೀವಿ ಅಂತ ಅದೇನೋ ಬಟ್ಲು ಬೆಳ್ಳಿ ಬಟ್ಲು ತಟ್ಟೆ ಮಂಜುನಾಥ ಸ್ವಾಮಿ ದೇವಸ್ಥಾನ ಅರಿಶಿನ ಕುಂಕುಮ ದುಡ್ಡು ಹಂಚ್ಕೊಂಡು ಎಲೆಕ್ಷನ್ ಮಾಡ್ತಾ ಇದಾರೆ ಹೊರತು ಸೋಲ್ತೀವಿ ಅಂತ ಏನ್ ಅನ್ಬೇಕು, ಬರೀ ಸುಳ್ಳನ್ ಕಂತೇನೆ ಹೇಳ್ತಾ ಇದಾರೆ. ನನ್ಗೆ ಗೊತ್ತಿಲ್ಲ, ನಾನು ಕೇಳಿ ಬಂದೆ, ನಾವೇನು ನನ್ಗೆ ಗೊತ್ತಿಲ್ಲ. ರಿಯಾಕ್ಷನ್ ಮನೆ ಮುಖ್ಯಮಂತ್ರಿ ಕಚೇರಿಯಿಂದ ಕೊಟ್ಟಿದಾರಂತೆ, ನಮ್ಮಿಂದ ಹೋಗಿಲ್ಲ, ಗೊತ್ತಿಲ್ಲ. ನಾನು ಕೇಳಿ ಬಂತು ಆ ಥರ ಕ್ಲಾರಿಫಿಕೇಶನ್ ಸಿ ಎಂ ಆಫೀಸಿಂದ ಕೊಟ್ಟಿದ್ದಾರೆ. ಚರ್ಚೆ ಇದೆ ಸರ್ ಇಲ್ಲ, ಆ ಥರ ಚರ್ಚೆ ಇಲ್ಲ, ಆ ಥರ ಏನು ಆ ಥರ ನನ್ಗೆ ಗೊತ್ತಿಲ್ಲ. ಮುಖ್ಯಮಂತ್ರಿ ಕಚೇರಿಯಿಂದ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ, ಈಗಲೇ ಯಾರೋ ನನ್ಗೆ ಹೇಳಿದ್ಮೇಲೆ ನನ್ಗೆ ಗೊತ್ತಾಯ್ತು, ನನ್ನ ಆ ಥರ ನನ್ನ ಗಮನಕ್ಕೆ ಬಂದಿಲ್ಲ. ಎಲ್ಲರನ್ನೂ ಒಳಗೊಂಡು ಕಾರ್ಯಕ್ರಮ ನಮ್ಮ ಸರ್ಕಾರ ಸಿದ್ದರಾಮಯ್ಯಜಿಯವರ ಸರ್ಕಾರ ರೂಪಿಸುತ್ತವೆ, ಅದನ್ನು ಅನುಷ್ಠಾನ ಮಾಡುವಂಥ ಕೆಲಸ ಮಾಡ್ತೇವೆ. ಭಾರತೀಯ ಜನತಾ ಪಕ್ಷದ ಥರ ಒಬ್ಬ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಹಚ್ಚುವಂಥ ಕೆಲಸ ನಮ್ಮ ಸರ್ಕಾರ ಮಾಡೋದಿಲ್ಲ. ಸನ್ಮಾನ ಮುಖ್ಯಮಂತ್ರಿಗಳು ಏನು ಈಗಾಗಲೇ ಹೇಳಿದ್ದಾರೆ, ಇವತ್ತು ಅವರು ಹೇಳಿದಂಥದ್ದು ಅಂತಿಮ. ಬಿಜೆಪಿಯವರು ಇಲ್ಲ ಸಲ್ಲದ ಊಟ ಹಾಕ್ತಾರೆ, ಅವರು ಬೋಗಸ್ ದಾಖಲೆಗಳು ಸೃಷ್ಟಿ ಮಾಡ್ತಾರೆ, ಸುಳ್ಳು ಆರೋಪ ಮಾಡ್ತಾರೆ, ಸುಳ್ಳೇ ಸತ್ಯ ಅನ್ನುವಂಥ ರೀತಿಯಲ್ಲಿ ಬಿಂಬಿಸ್ತಾರೆ, ಎಲ್ಲ ಸುಳ್ಳು ಭರವಸೆಗಳು ಕೊಡ್ತಾರೆ. ಸುಳ್ಳು ಬಿಜೆಪಿಯವರ ಮನೆ ದೇವರು. ಎಲ್ಲ ಸಮುದಾಯದಲ್ಲಿ ಮೀಸಲಾತಿ ಕೇಳ್ತಕ್ಕಂಥ ಹಕ್ಕು ಇದ್ದೇ ಇದೆ. ಅದರಲ್ಲಿ ಯಾವ ಸಮುದಾಯದಲ್ಲಿ ಬಡವ್ರು ಇರ್ತಾರೆ, ಶೈಕ್ಷಣಿಕವಾಗಿ ಹಿಂದುಳಿದಿರ್ತಾರೆ, ಆರ್ಥಿಕವಾಗಿ ಹಿಂದುಳಿದಿರ್ತಾರೆ, ಅವ್ರಿಗೆ ಕೊಡೋದ್ರಲ್ಲಿ ತಪ್ಪೇನಿದೆ ನನಗೆ ಕೇಳಿದರೆ? ಅದು ಎಲ್ಲ ಬರೇ ಮುಸ್ಲಿಂ ಅಂತ ಅಷ್ಟೇ ಅಲ್ಲ, ಹಿಂದೂ ಸಮಾಜದಲ್ಲಿ ಕೂಡ ಯಾರೇ ಬಡವರಿದ್ರು ಅವರಿಗೂ ಮೀಸಲಾತಿ ಕೊಡಲೇಬೇಕು. ನಮ್ಮ ಸರ್ಕಾರ SC ST ಸಮುದಾಯಗಳಿಂದ ಅವ್ರಿಗೂ ಸಾಮಾಜಿಕ ನ್ಯಾಯ ಸಿಗಬೇಕು ಅಂತ 1 ಕೋಟಿವರೆಗೂ ಅವ್ರಿಗೆ ಫಸ್ಟು ರಿಸರ್ವೇಷನ್ ಕೊಟ್ಟು ಮೀಸಲಾತಿ ಕೊಟ್ಟು ಕಾಂಟ್ರಾಕ್ಟ್ ಮಾಡಿ ಅಂತ ಅವಕಾಶ ಮಾಡಿಕೊಟ್ಟಿದ್ವಿ. ರೆಪ್ರೆಸೆಂಟೇಷನ್ ಕೊಡೋದೇ ಒಂದು ಪಾಪ ಅಂತ ಆದರೆ, ಅಥವಾ ಕೇಳಲೇಬಾರ್ದು, ಕೇಳೋದು ಸರಿಯಲ್ಲ, ಮತ್ತು ಹೇಗೆ ಕೊಡ್ತೀರಾ ನೀವು ಅಲ್ಪಸಂಖ್ಯಾತರಿಗೆ ಅಂತ ಅದಕ್ಕೆ ಒಂದು ಆಪಾದನೆ ಆದರೆ, ಆದರೆ ನೀವು ಹಾಗಾದರೆ 15% 16% ಜನಸಂಖ್ಯೆಯನ್ನು ಬಿಟ್ಟು ಮಾಡ್ತೀರಾ? ಬಿಟ್ಟು ಮಾಡೋದಲ್ಲ ರಿಜ್ವಾನ್ ಅರ್ಷದ್ ಅವರು, ಅದನ್ನೇನೇ ಎಲ್ಲಿಂದ ಎಲ್ಲಿಗೋ ತಗೊಂಡೋಗ್ತಾರೆ. ರೆಪ್ರೆಸೆಂಟೇಷನ್ ಕೊಡಲಾಗಿತ್ತ ಕೊಟ್ಟೇ ಇಲ್ವ ಅದನ್ನು ಕ್ಲಿಯರಾಗಿ ಹೇಳಿದ್ರೆ ಆಯ್ತಪ್ಪ, ರೆಪ್ರೆಸೆಂಟೇಷನ್ ಬಂದಿತ್ತು. ಬಂದ ನಂತರ ಮುಖ್ಯಮಂತ್ರಿಗಳು ಏನು ಮಾಡಿದ್ರು? ಕಡತ ಮಂಡಿಸಿ ಅಂತ ಹಣಕಾಸು ಇಲಾಖೆಗೆ ಬರೆದ್ರು. ಕಡತ ಮಂಡಿಸಿ ಅಂತ ಬರೆದ್ರೆ ಅದರ ಅರ್ಥ ಏನು, ತಾತ್ಪರ್ಯ ಏನದು? ಇದನ್ನು ಒಂದು ಪುರಸ್ಕರಿಸಬೇಕು ಅಥವಾ ತಿರಸ್ಕರಿಸಬೇಕು, ಎರಡರಲ್ಲಿ ಒಂದಿರುತ್ತೆ. ಅಥವಾ ತಮ್ಮ ಕೈ ಕೆಳಗಿನ ಅಧಿಕಾರಿಗಳಿಗೆ ಬರೀತಾರೆ ಸೂಕ್ತ ಕ್ರಮ ಕೈಗೊಳ್ಳುವುದು, ಮುಂದೆ ಬರೆದು ಕಳಿಸಿರ್ತಾರೆ. ಕಡತ ಮಂಡಿಸಿ ಅಂತ ಬರೆದು ಅದರ ತಾತ್ಪರ್ಯ ಏನು ಅಂತಾರೋ ಗೊತ್ತಾಗಬೇಕು.
ಬಿಜೆಪಿಯವರು ಅದನ್ನೇ ಹೇಳ್ತಿದ್ದಾರೆ. ಅಂದರೆ ಅವ್ರು ಹೇಳೋದು ಸಂವಿಧಾನ ವಿರೋಧಿ ಕ್ರಮ ಇದು, ಮತ ಆಧಾರಿತ ಮೀಸಲಾತಿ ಕೊಡಬೇಕು ಅಂತ ಸಂವಿಧಾನದಲ್ಲಿ ಇದೆ. ಸಿ ಟಿ ರವಿಯವರು ಹೇಳೋದು, ಚಲುವಾದಿ ನಾರಾಯಣ ಸ್ವಾಮಿ ಅವರು ಹೇಳ್ತಾರೆ, ದಲಿತರಿಗೆ ಮೀಸಲಾಗಿದ್ದ ಹಣದಲ್ಲಿ 25,000 crore ತೆಗೆದು ಗ್ಯಾರಂಟಿ ಯೋಜನೆಗಳಿಗೆ ಹಾಕಿದ್ರೆ ಈಗ ಮುಸ್ಲಿಮರಿಗೆ ಮೀಸಲಾತಿ ಕೊಡೋದಕ್ಕೆ ಹೊರಟಿದ್ದೀರಿ. ಮುಖ್ಯಮಂತ್ರಿಗಳ ಕಚೇರಿ ನಿರಾಕರಿಸ್ತಾ ಇದೆ ನಾವು ಈ ಕ್ರಮಕ್ಕೆ ಮುಂದಾಗಿರಲಿಲ್ಲ ಅಂತ, ಆದರೆ ಬಿಲ್ ಪ್ರಿಂಟ್ ಕೂಡ ಆಗಿದೆ ಅಂತಾರೋ. ಈ ಸಲ ಅಧಿವೇಶನದಲ್ಲಿ ಮಂಡಿಸಬೇಕು ಅಂತ ತಿದ್ದುಪಡಿ ಮಸೂದೆಯನ್ನ ಪ್ರಿಂಟ್ ಮಾಡಲಾಗಿದೆ ಅಂದ್ರು ಚಲವಾದಿ ನಾರಾಯಣ ಸ್ವಾಮಿ. ಆಧಾರಿತವಾಗಿ ಮತ ಆಧಾರಿತವಾಗಿ ಮೀಸಲಾತಿ ಕೊಡೋದಕ್ಕೆ ಅವಕಾಶ ಇಲ್ಲ. ಅದನ್ನು ಸಂವಿಧಾನ ರಚನಾ ಸಭೆಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಖಡಾಖಂಡಿತವಾಗಿ ವಿರೋಧಿಸ್ತಾರೆ ಮತಾಧಾರಿತವಾಗಿರ್ತಕ್ಕಂಥ ಮೀಸಲಾತಿಯನ್ನು. ಮತಾಧಾರಿತವಾಗಿರಿ ಮೀಸಲಾತಿ ಕೊಡ್ತಕ್ಕಂಥದ್ದು ಅದು ಅನ್ಕಾನ್ಸ್ಟಿಟ್ಯೂಷನಲ್ಲು, ಸಂವಿಧಾನಕ್ಕೆ ವಿರುದ್ಧವಾಗಿರುತ್ತೆ. ಹಾಗೆ ಮತಾಧಾರಿತ ಮೀಸಲಾತಿ ಅದು ಬಹುಶಃ ಪಾಕಿಸ್ತಾನದಲ್ಲೂ ಇಲ್ಲದೇ ಇರುವಂಥದ್ದನ್ನು ಇಲ್ಲಿ ಕೊಡುವಂಥದ್ದು. ಕಾಂಗ್ರೆಸ್ಸು ಒಂದು ಪಾಕಿಸ್ತಾನದ ರಚನೆ ಮಾಡಿ ದೇಶ ಒಡೆದು ಹಾಳು ಮಾಡಿದ್ದು ಸಾಕಾಗದು ಅಂಥೇಳಿ ಮತ್ತಷ್ಟು ಅಪಚಾರ ಬಗೆಯುವಂಥ ಕೆಲಸ ಮಾಡ್ತಾ ಇದೆ. ಅಲ್ಲಿಗೆ ಕಾಂಗ್ರೆಸ್ಸಿಗೆ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ, ಸಂವಿಧಾನದ ಮೇಲೆ ನಂಬಿಕೆ ಇಲ್ಲದೆ ಶರಿಯಾವನ್ನು ಸಂವಿಧಾನದ ಮೇಲೆ ಹೇರಕ್ಕೆ ಹೊರಟಿದೆ. ಅಲ್ಲ, ಪ್ರಸ್ತಾವನೆ ಮಾತ್ರ ಅಲ್ಲ, ಬಿಲ್ ಪಾಸ್ ಮಾಡಬೇಕು ಮುಂದಿನ ಅಧಿವೇಶನದಲ್ಲಿ ಅಂತೇಳಿ ಆಗಲೇ ಟೈಪ್ ಆಗಿ ಬಂದುಬಿಟ್ಟಿದೆ. ಸುಳ್ಳು ಹೇಳೋದ್ರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ನಿಸ್ಸೀಮರಾಗಿಬಿಟ್ಟಿದ್ದಾರೆ. 1 crore ಇರತಕ್ಕಂಥ ಕೆಲಸವನ್ನು 4 or 5 ಪ್ಯಾಕೇಜ್ ಮಾಡಿ ಒಟ್ಟಿಗೆ ಒಂದರಲ್ಲಿ ಸೇರಿಸಿ ಬೇರೆಯವ್ರು ಕೊಡ್ತಾ ಇದ್ದೀರಿ. ಅಲ್ಲಿಗೆ ದಲಿತರ ಪ್ರೇಮ ನಿಮ್ಮದು ಎಷ್ಟು ಪ್ರೇಮ ಅಂತ ಗೊತ್ತಿದೆಯಲ್ಲ, ಒಂದು ಕಡೆ ಕೊಟ್ಟಂಗೆ ಮಾಡ್ತೀರಿ, ಇನ್ನೊಂದು ಕಡೆಯಿಂದ ಕಿತ್ಕೊಳ್ತೀರಿ. ಈ ನಿಮ್ಮ ದಲಿತ ಪ್ರೇಮ ನಮಗೆ ಗೊತ್ತಿಲ್ವಾ? 25,000 crore ಯಾಕೆ ತೆಗೆದ್ರಿ? ನೀವು ದಲಿತರಿಗೆ ವಂಚನೆ ಮಾಡ್ತಿದ್ದೀರಿ. ಇನ್ನೆಷ್ಟು ಒಳ್ಳೆ ರೀತಿಯಲ್ಲಿ ಅವ್ರಿಗೆ ಮಾಡ್ತಿರೋ ಅಪೀಸ್ಮೆಂಟ್ ಮಾಡಲಿಕ್ಕೆ, ಓಲೈಸಲಿಕ್ಕೆ ನೀವು ವೋಟ್ ಬ್ಯಾಂಕ್ಗಾಗಿ ಈ ಒಂದು ಕಾರ್ಯಕ್ರಮವನ್ನು ತರ್ತಾ ಇದ್ದೀರಿ. ನೀವು ಒಂದು ರೀತಿಯಲ್ಲಿ ಮುಸ್ಲಿಮರನ್ನು ಟಾರ್ಗೆಟ್ ಮಾಡ್ತಾ ಇದ್ದೀರಿ. ಮುಸ್ಲಿಮರ ಪ್ರೇಮ ಅಲ್ಲ ಅದು, ಮುಸ್ಲಿಮರನ್ನು ನೀವು ಟಾರ್ಗೆಟ್ ಮಾಡ್ತಿದ್ದೀರಿ ದಲಿತರನ್ನ ಮಾಡ್ದಂಗೆ. ಯಾಕೆಂದ್ರೆ ಜನರು ಕುಪಿತರಾಗಬೇಕು, ಅವ್ರ ಮೇಲೂ ಬೀಳಲಿ, ಈ ಗದ್ದಲಗಳು ನಡೀತಾನೆ ಇರಲಿ ಅನ್ನೋದು ಮಾನ್ಯ ಸಿದ್ದರಾಮಯ್ಯನವರ. ನಮ್ಮ ಕಾಂಗ್ರೆಸ್ ಬೀಟ್ ರಿಪೋರ್ಟರ್ ಮಾರುತೇಶ್ ನೇರ ಸಂಪರ್ಕದಲ್ಲಿದ್ದಾರೆ, ಅವರೇ ಕೊಟ್ಟಿರುವಂಥ ಸುದ್ದಿ. ಜೊತೆಗೆ ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಕೂಡ ಇದ್ದಾರೆ. ಮಾರುತೇಶ್, ಯಾವ ಹಂತಕ್ಕೆ ಬಂದಿತ್ತು ರೀ ಇದು? ಇದೊಂದು ಸುದ್ದಿನೇ ಅಲ್ಲ, ಇದೊಂದು ಸುಳ್ಳು ಸುದ್ದಿ ಅಂತ ಮುಖ್ಯಮಂತ್ರಿಗಳ ಕಚೇರಿ ಹೇಳುತ್ತೆ. ನಮ್ಮ ಕೈಯಲ್ಲಿ ಒಂದು ದಾಖಲೆ ಇದೆ, ಕಡತ ಮಂಡಿಸಿ ಅಂತ ಬರೆದಿರೋದು. ಕಡತ ಮಂಡಿಸುವುದು ಅಂದ್ರೆ ಏನು? ಇಸ್ ಇಟ್ ಗೋಯಿಂಗ್ ಟು ನೆಕ್ಸ್ಟ್ ಲೆವೆಲ್? ಅಥವಾ ಏನಕ್ಕೆ ಕೇಳ್ಕೊಂಡು ಬಂದಿದ್ದಾರೆ ಇವ್ರನ್ನ ಸಾಗ ಹಾಕೋದಕ್ಕೆ ಅಂದ್ರೆ ಕಡತ ಮಂಡಿಸಿ ಅಂತ ಬರೀತಾರಾ? ಯಾವ ಹಂತದಲ್ಲಿತ್ತಿದು? ಅಲ್ಲ, ಒಂದು ಮಾಹಿತಿ ಪ್ರಕಾರ ಆರ್ಥಿಕ ಇಲಾಖೆ ಕೂಡ ಪ್ರಸ್ತಾವನೆಯನ್ನು ಸಲ್ಲಿಸಿದೆ ಅನ್ನುವಂಥ ಮಾಹಿತಿ ಇದೆ. ಅದಕ್ಕೆ ನಮಗೆ ಪೂರಕವಾದಂಥ ದಾಖಲೆಗಳಿಲ್ಲ, ಆ ಸುದ್ದಿಗೆ ಹೋಗೋದು ಬೇಡ. ಆದರೆ ಆಗಸ್ಟ್ನಲ್ಲಿ ಸಲ್ಲಿಸಿದ್ದಂತಹ ಒಂದು ಮನವಿ ಪತ್ರದ ಮೇಲೆ ಮುಖ್ಯಮಂತ್ರಿಗಳು ಸಹಿ ಹಾಕೋದು ಒಂದು ಪ್ರಕ್ರಿಯೆ, ಅಂದರೆ ಈ ಮೀಸಲಾತಿ ಕೊಡುವಂಥ ಪ್ರಕ್ರಿಯೆಗೆ ಚಾಲನೆ ಕೊಟ್ಟಂತೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾಕೆಂದರೆ ಮುಖ್ಯಮಂತ್ರಿಗಳು ಅಂದರೆ ಮುಸ್ಲಿಂ ಸಮುದಾಯದ ಜನಪ್ರತಿನಿಧಿಗಳು ಸಲ್ಲಿಸಿದಂಥ ಮನವಿಯ ಪತ್ರದ ಮೇಲೆ ಆರ್ಥಿಕ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಗಳಿಗೆ ಅನ್ನೋದನ್ನು ಕೂಡ ಬರೆದು, ಅಪರ ಮುಖ್ಯ ಕಾರ್ಯದರ್ಶಿಗಳಿಗೆ ಕಡತ ಮಂಡಿಸಿ ಅನ್ನುವಂಥ ಸೂಚನೆಯನ್ನು ಕೂಡ ಅದರಲ್ಲಿ ಬರೆದು ಸಹಿ ಹಾಕಿದ್ದಾರೆ. ಅಂದರೆ ಆರ್ಥಿಕ ಇಲಾಖೆ ಈ ಪ್ರಸ್ತಾವನೆಯನ್ನು ಸಲ್ಲಿಸಬೇಕು ಅನ್ನುವಂತಹ ಅರ್ಥದಲ್ಲಿ. ಸೊ ಆ ಕಾರಣಕ್ಕಾಗಿಯೇ ಇದು ಹೆಚ್ಚು ಗಂಭೀರತೆಯನ್ನು ಪಡೆದುಕೊಂಡಿದ್ದು. ಆ ರೀತಿಯಾದಂತಹ ತೀರ್ಮಾನವನ್ನು ತೆಗೆದುಕೊಳ್ಳದೇ ಇದ್ದಿದ್ರೆ ಆ ಮನವಿ ಪತ್ರವನ್ನು ಅಲ್ಲಿಯೇ ಅಂದರೆ ಅದನ್ನು ರಿಜೆಕ್ಟ್ ಮಾಡ್ಬೋದಾಗಿತ್ತು, ಅದನ್ನು ಯಾವುದೇ ಹಂತಕ್ಕೆ ತೆಗೆದುಕೊಂಡು ಹೋಗಬೇಕಾದಂತಹ ಅನಿವಾರ್ಯತೆ ಇರಲಿಲ್ಲ. ಸೊ ಸರ್ಕಾರಕ್ಕೆ ಈ ಸರ್ಕಾರ ಅಂದರೆ CM ಕಚೇರಿಯಿಂದ ಬರ್ತಾ ಇರುವಂತಹ ಸ್ಪಷ್ಟನೆಯ ಉದ್ದೇಶ ಇದು. ಯಾಕೆಂದರೆ ನಾಳೆ ಬೈ-ಎಲೆಕ್ಷನ್ಗೆ ಮತದಾನದ ಪ್ರಕ್ರಿಯೆ ಇದೆ, ಸರ್ಕಾರಕ್ಕೂ ಕೂಡ ಈ ವಿಚಾರ ಬೈ-ಎಲೆಕ್ಷನ್ಗೂ ಮುಂಚೆ ಬಹಿರಂಗ ಆಗಬೇಕಾದಂತಹ ಅನಿವಾರ್ಯತೆ ಇರಲಿಲ್ಲ. ಆದರೆ ಯಾವ ಕಾರಣಕ್ಕಾಗಿ ಬಹಿರಂಗ ಆಯಿತು ಅಂದರೆ ಫೈಲ್ನ ಮೂಮೆಂಟ್ ಜಾಸ್ತಿ ಆಗಿದೆ ಅನ್ನುವ ಕಾರಣಕ್ಕಾಗಿ, ಅಂದರೆ ಇದು ಪ್ರಸ್ತಾವನೆ ಸಲ್ಲಿಕೆ ಆಗಿದೆ ಅನ್ನುವ ಕಾರಣಕ್ಕಾಗಿಯೇ ಈ ವಿಚಾರ ಬಹಿರಂಗ ಆಯಿತು ಅನ್ನುವಂಥ ಚರ್ಚೆಗಳು
ಇದೆ, ಆರ್ಥಿಕ ಇಲಾಖೆಯಿಂದಲೇ ಈ ವಿಚಾರ ಬಯಲಾಯಿತು ಅನ್ನುವಂಥ ಮಾಹಿತಿಗಳಿದ್ದಾವೆ. ಸೊ ಹಾಗಾಗಿ ಸರ್ಕಾರ ಏನು ಸ್ಪಷ್ಟನೆ ಕೊಟ್ಟಿರ್ಬೋದು, ಆದರೆ ದಾಖಲೆಗಳು ಹೇಳ್ತಾ ಇದೆ ಮುಸ್ಲಿಮರಿಗೆ ಸರ್ಕಾರದ ಕಾಮಗಾರಿಗಳಲ್ಲಿ 4% ಮೀಸಲಾತಿ ಕೊಡುವಂಥ ಪ್ರಕ್ರಿಯೆಗೆ ಸಿದ್ದರಾಮಯ್ಯನವರು ಚಾಲನೆ ಕೊಟ್ಟಿದ್ರು ಅನ್ನೋದರಲ್ಲಿ ಯಾವುದೇ ಅನುಮಾನ ಬೇಡ, ಯಾಕಂದರೆ ಅದಕ್ಕೆ ಆದಂತಹ ದಾಖಲೆಗಳು ಕೂಡ ಇದ್ದಾವೆ. ಆರ್ಥಿಕ ಇಲಾಖೆ ಇದನ್ನು ಪರಿಶೀಲಿಸಿ, ಯಾಕಂದರೆ ಬೇರೆ ಬೇರೆ ಸಮುದಾಯಗಳಿಗೆ ಕೊಟ್ಟಿರೋದ್ರಿಂದ ಸಹಜವಾಗಿ ಮುಸ್ಲಿಂ ಸಮುದಾಯಗಳಿಗೂ ಕೂಡ ಕೊಡುವುದಕ್ಕೆ ಅವಕಾಶಗಳಿದೆ. ಅವರು ಕಾನೂನು ಅಭಿಪ್ರಾಯವನ್ನು ಪಡೆದು ಪ್ರಸ್ತಾವನೆಯನ್ನು ಕೂಡ ಸಲ್ಲಿಸಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಕ್ಯಾಬಿನೆಟ್ ಅಂದರೆ ಬೆಳಗಾವಿ ಅಧಿವೇಶನದ ಮುಂಚೆ ಕ್ಯಾಬಿನೆಟ್ಗೆ ತಂದು ಇದನ್ನು ಅಪ್ರೂವ್ ಪಡೆದುಕೊಂಡು ತದನಂತರ ಅದನ್ನು ಬಿಲ್ ತಿದ್ದುಪಡಿ ತರೋದಕ್ಕೂ ಕೂಡ ಎಲ್ಲ ರೀತಿಯಾದಂಥ ತಯಾರಿಗಳು ನಡೆದಿತ್ತು ಅನ್ನುವಂಥದ್ದು ಇದೆ. ಇನ್ನೂ ಒಂದು ಚರ್ಚೆ ಏನು ಅಂದರೆ, ಇದು ಬೈ ಎಲೆಕ್ಷನ್ಗೂ ಮುಂಚೆ ಎಲ್ಲೂ ಬಹಿರಂಗ ಆಗದ ರೀತಿ ನೋಡಿಕೊಳ್ಳಿ ಅನ್ನುವಂಥ ಸೂಚನೆ ಕೂಡ ಸಿ ಎಂ ಕಚೇರಿಯಿಂದ ಬಂದಿತ್ತು ಅನ್ನುವಂಥ ಮಾಹಿತಿಗಳಿದೆ. ಇದಕ್ಕೆ ವಿರುದ್ಧವಾಗಿ ಇರುವಂತಹವರು ಬಹುಶಃ ಇದನ್ನು ಬಹಿರಂಗಗೊಳಿಸಿದ್ದಾರೆ ಅಂತ ಕಾಣಿಸುತ್ತೆ. ಹಾಗಾಗಿ ಸಿ ಎಂ ತಕ್ಷಣಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಸಿ ಎಂ ಕಚೇರಿಯಿಂದ. ಅದಾದಮೇಲೆ ನಾವು ನಜೀರ್ ಅಹಮದ್ ಅಂದರೆ ಅವರ ಲೆಟರ್ ಹೆಡ್ ಮೇಲೆ ಎಲ್ಲರೂ ಕೂಡ ಸಹಿ ಹಾಕಿರೋದು, ರಹೀಮ್ ಖಾನ್ ಇರ್ಬೋದು, ಜಮೀರ್ ಅಹಮದ್ ಅವ್ರು ಇರ್ಬೋದು, ರಿಜ್ವಾನ್ ಅರ್ಷದ್ ಇರ್ಬೋದು, ತನ್ವೀರ್ ಸೇಠ್ ಇರ್ಬೋದು, ಎಮ್ ಎಲ್ ಸಿಗಳಾದ ಸಲೀಮ್ ಅಹಮದ್, ಅಬ್ದುಲ್ ಜಬ್ಬಾರ್, ಬಲ್ಕೀಶ್ ಬಾನು ಇವರೆಲ್ಲರೂ ಕೂಡ ಸಹಿ ಮಾಡಿದ್ದಾರೆ. ಸೊ ಈ ಸಂದರ್ಭದಲ್ಲಿ ನಾವು ನಜೀರ್ ಅಹಮದ್ ಅವ್ರನ್ನ ಕೇಳಿದಾಗ ಮುಖ್ಯಮಂತ್ರಿ ಕಚೇರಿಗಳಿಂದನೇ ಸ್ಪಷ್ಟನೆ ಕೊಟ್ಟಿದ್ದಾರೆ, ನಾವು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೀವಿ, ಇನ್ನೂ ಯಾವುದೇ ತೀರ್ಮಾನ ಆಗಿಲ್ಲ ಅನ್ನುವಂಥ ವಿಚಾರವನ್ನು ಈಗ ಹೇಳ್ತಿದ್ದಾರೆ. ಆದರೆ ಒಂದು ಮಾಹಿತಿಯ ಪ್ರಕಾರ ಹಣಕಾಸು ಇಲಾಖೆ ಕೂಡ ಈ ಪ್ರಸ್ತಾವನೆಯನ್ನು ಸಲ್ಲಿಸಿ ಆಗಿದೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಆದರೆ ಈ ಸಂಪೂರ್ಣ ಈ ಬೆಳವಣಿಗೆ ಅಥವಾ ಈ ಪತ್ರದ ಸಾರಾಂಶ ಅಥವಾ ಆಗಿರ್ತಕ್ಕಂಥ ಬೆಳವಣಿಗೆಯನ್ನು ಗಮನಿಸಿದರೆ ಮುಸ್ಲಿಂ ಸಮುದಾಯಕ್ಕೆ 4% ಸರ್ಕಾರಿ ಕಾಮಗಾರಿಗಳಲ್ಲಿ ಮೀಸಲಾತಿ ಕೊಡಬೇಕಾದಂತಹ ಪ್ರಕ್ರಿಯೆಗೆ ಚಾಲನೆ ಕೊಟ್ಟಿದ್ದಾರೆ. ಆದರೆ ಸರ್ಕಾರಕ್ಕೆ ಇದ್ದಿದ್ದ ಈಗೇನೀಗ ಮಾಧ್ಯಮದಲ್ಲಿ ಸುದ್ದಿ ಬಂದ್ಬಿಟ್ಟು ರಾಜ್ಯ ಸರ್ಕಾರದ ಕಡೆಯಿಂದ ನಿರಾಕರಿಸಿದ್ರು ಅನ್ನೋ ಕಾರಣಕ್ಕೆ ಇದು ಫೈಲ್ ಮೂವ್ ಆಗೋದಿಲ್ಲ ಅಂತನ ಅಥವಾ ಬೈ ಎಲೆಕ್ಷನ್ ಆದ್ಮೇಲೆ ಮತ್ತೆ ಮೂವ್ ಆಗುತ್ತೆ ಫೈಲು ಅಂತನ? ಅಲ್ಲ, ಬೈ ಎಲೆಕ್ಷನ್ ಕಾರಣಕ್ಕಾಗಿ ಸರ್ಕಾರದಿಂದ ಇಷ್ಟು ತರಾತುರಿಯಲ್ಲಿ ಸ್ಪಷ್ಟನೆ ಬಂತು, ಸುಳ್ಳು ಅನ್ನುವಂಥ ಆರೋಪವನ್ನು ಮಾಡಿದ್ದಾರೆ. ಆದರೆ ದಾಖಲೆಗಳು ಸುಳ್ಳಾಗಲಿಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ನಜೀರ್ ಅಹಮದ್ ಅವರೇ ಖುದ್ದು ಎಲ್ಲ ಮುಸ್ಲಿಂ ಸಮುದಾಯ ಯಾರ್ಯಾರು ಪತ್ರಕ್ಕೆ ಸಹಿ ಹಾಕಿದ್ದಾರೋ ಅವರಿಗೆ ದೂರವಾಣಿ ಕರೆ ಮೂಲಕ ಮಾತನಾಡಬೇಡಿ ಮೀಡಿಯಾಗಳಿಗೆ ಎನ್ನುವಂಥ ಸೂಚನೆಯನ್ನು ಕೂಡ ಕೊಡ್ತಾ ಇದ್ರು. ನಮ್ಮ ಅದೃಷ್ಟ ಚೆನ್ನಾಗಿತ್ತು, ರಿಜ್ವಾನ್ ಅಹಮದ್ ಅವರಿಗೆ ಆ ಕರೆ ಬರೋದಕ್ಕೂ ಮುಂಚಿತವಾಗಿ ನಾವು ಹೋಗಿ ಅವ್ರನ್ನ ಮಾತನಾಡಿಸಿದ್ವಿ. ಅವ್ರು ಹೇಳಿದ್ದು ಹೌದು, ನಾವು ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀವಿ, ಕೇಳೋದ್ರಲ್ಲಿ ತಪ್ಪೇನಿದೆ ಅನ್ನುವಂಥ ಮಾತನ್ನು ಹೇಳಿದ್ರು. ಯಾಕಂದರೆ ಎಸ್ ಸಿ ಎಸ್ ಟಿ ಕೊಟ್ಟಿದ್ದಾರೆ, ಒ ಬಿ ಸಿಗಳಿಗೆ ಕ್ಯಾಟಗರಿ 1 ಮತ್ತು ಕ್ಯಾಟಗರಿ 2B ಇರ್ತಕ್ಕಂಥವ್ರಿಗೂ ಕೂಡ ಕೊಟ್ಟಿದ್ದಾರೆ. ಸೊ ಹೀಗಾಗಿ ನಾವು ಕೂಡ ಅದೇ ರೀತಿ ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀವಿ, ಸರ್ಕಾರ ತೀರ್ಮಾನ ಮಾಡಲಿ, ಆದರೆ ಇನ್ನೂ ಯಾವುದೇ ತೀರ್ಮಾನ ಆಗಿಲ್ಲ ಅನ್ನುವಂಥ ಒಂದು ಕ್ಲಾರಿಫಿಕೇಶನ್ ಅವ್ರ ಕಡೆಯಿಂದ ಬಂತು. ಜಮೀರ್ ಅಹಮದ್ ಸಹಿ ಹಾಕಿದ್ದಾರೆ, ನಾನು ಆ ಥರದ ಪ್ರಸ್ತಾವನೆಯೇ ಇಲ್ಲ ಅನ್ನುವಂಥ ಹೇಳಿಕೆಯನ್ನು ಜಮೀರ್ ಅಹಮದ್ ಅವರು ಕೊಡ್ತಾರೆ. ಆದರೆ ಅವರಲ್ಲೇ ಎಷ್ಟು ಗೊಂದಲಗಳಿದ್ದಾವೆ ಅನ್ನೋದು ಭಾಳ ಕ್ಲಿಯರಾಗಿ ಅರ್ಥ ಆಗ್ತಾ ಇದೆ. ಈ ಗೊಂದಲ ತಳಮಳಕ್ಕೆಲ್ಲ ಕಾರಣ ಏನು ಅಂದರೆ, ನಾಳೆ ನಡೆಯುವಂಥ ಉಪಚುನಾವಣೆಯ ಮತದಾನಕ್ಕೆ ಇದು ಎಫೆಕ್ಟ್ ಆಗಬಾರ್ದು ಅನ್ನೋದಷ್ಟೇ ಕಾಂಗ್ರೆಸ್ ನಾಯಕರಲ್ಲಿ ಇರ್ತಕ್ಕಂಥದ್ದು. ಆ ಕಾರಣಕ್ಕಾಗಿ ಈ ರೀತಿಯಾದಂಥ ಸ್ಪಷ್ಟನೆಗಳು ಬಂದಿದೆ. ಆದರೆ ಪ್ರಕ್ರಿಯೆಗಳಿಗೆ ಚಾಲನೆ ಸಿಕ್ಕಿರೋದಂತೂ ಸತ್ಯ. ಇವತ್ತಲ್ಲದೇ ಇದ್ರು, ಈ ಅಧಿವೇಶನ ಅಲ್ಲದೆ ಇದ್ರು, ಮುಂದಿನ ಅಧಿವೇಶನದಲ್ಲಾದರೂ ಇದನ್ನು ತರೋದಂತೂ ನಿಶ್ಚಿತ ಅನ್ನೋ ರೀತಿಯಲ್ಲೇ ಈ ಬೆಳವಣಿಗೆಗಳೆಲ್ಲ ನಡೀತಾ ಇದೆ. ಅಜಿತ್, ಎಸ್ ಪ್ರಶಾಂತ್ ಯಾರಮ್ಮ ಜೊತೆಗೆ. ಪ್ರಶಾಂತ್, ವಕ್ಫ್ ಬಗ್ಗೆ ಮಾತಾಡುವಾಗ ನಾವು ಹೇಳಿದ್ರೆ ಇದು ಎಡವಟ್ಟಾಗಿರ್ಲಿಕ್ಕಿಲ್ಲ, ಉದ್ದೇಶಪೂರ್ವಕವೂ ಆಗಿರಬಹುದು ಅಂತ. ಯಾಕಂದ್ರೆ ಒಂದು ವೋಟ್ ಬ್ಯಾಂಕ್ ಕನ್ಸಾಲಿಡೇಟ್ ಆಗುತ್ತೆ, ಆ್ಯಂಟಿ ಕನ್ಸಾಲಿಡೇಷನ್ ಆಗೋದಕ್ಕೆ ಸಾಧ್ಯತೆ ಇಲ್ಲ, ಯಾಕಂದರೆ ಆ ಇನ್ನೊಂದು ವೋಟ್ ಬ್ಯಾಂಕಿನ ಪ್ರಯಾರಿಟಿಗಳು ಬೇರೆ ಬೇರೆ ಇರ್ತವೆ ಅಂತ. ವಾಟ್ ಅಬೌಟ್ ದಿಸ್? ಅಜಯ್, ಕಳೆದ 1.5 ತಿಂಗಳಲ್ಲಿ ಅಂದರೆ ಇದನ್ನು ಕಾಕತಾಳೀಯ ಅಂತಿರೋ, ಇದನ್ನು ಕೋರಿಲೇಟ್ ಮಾಡಬೇಕು ಅಂತಕ್ಕಂಥದ್ದರ ಬಗ್ಗೆ ಕಳೆದ 1.5 ತಿಂಗಳಲ್ಲಿ ಮುಸ್ಲಿಮರಿಗೆ ಸಂಬಂಧಪಟ್ಟಿರತಕ್ಕಂಥ 3ನೇ ನಿರ್ಣಯ ಇದು. ಮೊದಲನೇ ನಿರ್ಣಯ ಯಾವ ರೂಪದಲ್ಲಿ ಬಂತು? ಹುಬ್ಬಳ್ಳಿಯಲ್ಲಿ ನಡೆದಿರತಕ್ಕಂಥ ಗಲಭೆಗೆ ಸಂಬಂಧಪಟ್ಟಂತೆ ಕೇಸ್ಗಳನ್ನು ತೆಗೆದುಕೊಂಡಿತು. ಯಾವುದು? ಕ್ಯಾಬಿನೆಟ್ನಲ್ಲಿ ನಿರ್ಣಯವನ್ನು ತೆಗೆದುಕೊಳ್ಳಾಯಿತು. 2ನೇ ನಿರ್ಣಯ ವಕ್ಫ್ನ ರಾಷ್ಟ್ರೀಯ ಅಂದರೆ ಲೋಕಸಭೆಯಲ್ಲಿ ಅದು ತಿದ್ದುಪಡಿಗೋಸ್ಕರ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಗೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ತರಾತುರಿಯಲ್ಲಿ ಜಮೀರ್ ಅಹಮದ್ ಖಾನ್ ಪ್ರತಿಯೊಂದು ಜಿಲ್ಲೆಗೆ ಹೋಗ್ತಾರೆ, ಮುಖ್ಯಮಂತ್ರಿಗಳಿಗೆ ಕಳಿಸಿದ್ದಾರೆ, ನೋಟಿಸನ್ನು ಕೊಡಿ ಅಂತಕ್ಕಂಥ ಒತ್ತಡವನ್ನು ಜಿಲ್ಲಾಧಿಕಾರಿಗಳು ಮತ್ತು ತಹಶೀಲ್ದಾರ್ ಮೇಲೆ ಹಾಕ್ತಾರೆ. ಯಾವಾಗ ಪ್ರಕರಣ ಹೊರಗಡೆ ಬರುತ್ತೋ, ಕಾಂಗ್ರೆಸ್ನಲ್ಲೇ ಒಂದು ಅಸಂತೋಷ ತಳಮಳ ಶುರು ಆಗುತ್ತೋ, ಆಗ ಇಲ್ಲ ನಾವು ಅದನ್ನು ವಾಪಸ್ ತೆಗೆದುಕೊಳ್ತಾ ಇದ್ದೀವಿ, ರೈತರಿಗೆ ತೊಂದರೆ ಕೊಡಬಾರ್ದು ಅಂತಕ್ಕಂಥ ನಿರ್ದೇಶನವನ್ನು ಮುಖ್ಯಮಂತ್ರಿಗಳು ಕೊಡ್ತಾರೆ. ಅಂದರೆ ಮುಖ್ಯಮಂತ್ರಿಗಳು ಇದರ ಪ್ರೋಸ್ ಆ್ಯಂಡ್ ಕಾನ್ಸ್ ಅಥವಾ ಕಾನ್ಸಿಕ್ವೆನ್ಸ್ ಗೊತ್ತಿಲ್ಲದೆ ಇದು ಮಾಡಿದರು ಅಂತಕ್ಕಂಥದ್ದನ್ನು ಹೇಳೋಕ್ಕೆ ಸಾಧ್ಯ ಆಗಲ್ಲ, ಒಂದು. ಮೂರನೇದು ಈ ಒಂದು ನಿರ್ಣಯ, ಈಗಾಗಲೇ 43% ಮೀಸಲಾತಿ, ಸರಿ, ಎಸ್ ಸಿ ಎಸ್ ಟಿ ಒ ಬಿ ಸಿ ಕೆಟಗರಿ 1 ಕೆಟಗರಿ 2 ಎದಲ್ಲಿ
15% ಏನು ಮೀಸಲಾತಿಯ ಪ್ರಮಾಣ ಇದೆ ಅದು ಕಾಂಟ್ರಾಕ್ಟ್ನಲ್ಲೂ ಕೂಡ ಟೆಂಡರ್ ಪ್ರಕ್ರಿಯೆಯಲ್ಲೂ ಕೂಡ ಕೊಡ್ತಕ್ಕಂಥ ಒಂದು ಪದ್ಧತಿ ಚಾಲ್ತಿಯಲ್ಲಿದೆ. ಏಕಾಏಕಿ 4% ಮುಸಲ್ಮಾನರಿಗೂ ಕೂಡ ಕಾಂಟ್ರಾಕ್ಟ್ನಲ್ಲಿ ಮೀಸಲಾತಿ ಕೊಡಬೇಕು ಅಂತಕ್ಕಂಥ ಪ್ರಸ್ತಾವನೆ ಹೋಗುತ್ತೆ, ಮುಖ್ಯಮಂತ್ರಿಗಳು ಕಡತ ಮಂಡಿಸಿ ಅಂತ ಬರೀತಾರೆ. ನೀವು ಇದನ್ನೀಗ ಮೂಡ ಹಗರಣದ ಜೊತೆ ಕೋರಿಲೇಟ್ ಮಾಡಿ. ಓಕೆ, ಮೂಡ ಹಗರಣ ಬಂದ ನಂತರ ಮುಖ್ಯಮಂತ್ರಿಗಳ ಪರಿಸ್ಥಿತಿ ಸರಿ, 14 ಸೈಟ್ಗಳನ್ನು ವಾಪಸ್ ಕೊಡುವವರೆಗೆ ಮುಖ್ಯಮಂತ್ರಿಗಳ ಒಂದು ರಾಜಕೀಯ ಭವಿಷ್ಯ ಡೋಲಾಯಮಾನವಾಗಿತ್ತು. ಉಳಿತಾರೋ ಇಲ್ವೋ, ಏನಾಗತ್ತೆ ಮುಂದೆ ಅಂತಕ್ಕಂಥದ್ದರ ಬಗ್ಗೆ ಡೋಲಾಯಮಾನ ಇತ್ತು. ಸರಿ, ಸುಮಾರು ಅದೇ ಸಂದರ್ಭದಲ್ಲಿ ಈ ಮುಸ್ಲಿಮರಿಗೆ ಸಂಬಂಧಪಟ್ಟಿರ್ತಕ್ಕಂಥ ನಿರ್ಣಯಗಳನ್ನು ಯಾಕೆ ತರಾತುರಿಯಲ್ಲಿ ತೆಗೆದುಕೊಳ್ಳಾಯಿತು ಅಂತಕ್ಕಂಥದ್ದು ಪ್ರಶ್ನೆ. ಒಂದು ಕಡೆ ಡಿ ಕೆ ಶಿವಕುಮಾರ್ ಹೇಳಿಕೆಗಳನ್ನು ನೋಡಿ, ಎಲ್ಲ ಪ್ರಕರಣಗಳಲ್ಲೂ ಡಿ ಕೆ ಶಿವಕುಮಾರ್ದೊಂದು ಸಪ್ರೇಟ್ ಸ್ಟ್ಯಾಂಡ್ ಇರೋದು. ಬಾರಿಂಗ್ ಹುಬ್ಬಳ್ಳಿಯ ಗಲಭೆಗೆ ಸಂಬಂಧಪಟ್ಟಂತೆ ಅವರು ಅದನ್ನು ಸಮರ್ಥಿಸ್ಕೊಂಡಿದ್ದು ಬಿಟ್ಟರೆ, ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಮೀರ್ ಅಹಮದ್ ಖಾನ್ರ ಯಾವುದೇ ಆ್ಯಕ್ಷನನ್ನು ಡಿ ಕೆ ಶಿವಕುಮಾರ್ ಸಮರ್ಥಿಸ್ಕೊಳ್ತಾ ಇಲ್ಲ. ಇವತ್ತು ಡಿ ಕೆ ಶಿವಕುಮಾರ್ ಹೇಳ್ತಾರೆ ಇದು ಹಸಿ ಸುಳ್ಳು, ಇದರದ್ದು ಇಂಥ ಯಾವುದೇ ಪ್ರಸ್ತಾವನೆಯೇ ಇರಲಿಲ್ಲ ಅಂತಕ್ಕಂಥದ್ದನ್ನು ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರೆ. ಆದರೆ ಕಾಂಗ್ರೆಸ್ನಲ್ಲೇ ಎರಡು ರೀತಿ ಯೋಚನೆ ಮಾಡ್ತಕ್ಕಂಥ, ಅದೀಗ ಅತ್ತಂಗೆ ಮಾಡು ಕರೆದಂಗೆ ಮಾಡು ಅಂತಕ್ಕಂಥದ್ದ, ಅಥವಾ ಈ ನಿರ್ಣಯಗಳು ಮುಖ್ಯಮಂತ್ರಿಗಳ ರಾಜಕೀಯ ಭವಿಷ್ಯ ಡೋಲಾಯಮಾನ ಆಗ್ತಕ್ಕಂಥ ಸಂದರ್ಭದಲ್ಲಿ ಒಂದು ಸಮುದಾಯದ ಬೆಂಬಲವನ್ನು ಸಾರಾಸಗಟಾಗಿ ತೆಗೆದುಕೊಳ್ಳಲಿಕ್ಕೆ ಈ ನಿರ್ಣಯಗಳನ್ನು ಮುಂದೆ ಮಾಡಲಾಯ್ತಾ ಅಂತಕ್ಕಂಥ ಪ್ರಶ್ನೆ ಬರೋದು ಸ್ವಾಭಾವಿಕ. ಯಾಕಂದರೆ ಬೆಸ್ಟ್ ಫಾರ್ ದಿಸ್ ಸ್ಟೋರೀಸ್ ಮುಂದಿನ ಅಧಿವೇಶನದಲ್ಲಿ ಅಥವಾ ಅದರ ಯಾವತ್ತೂ ಒಂದ್ಸಲ ಈ ಪ್ರಪೋಸಲ್ ಬರುತ್ತೋ ಇಲ್ವೋ ಅಂತ ಅಧಿವೇಶನಕ್ಕೆ ಅಲ್ಲ, ನಿಷೇಧಪಡಿ ಮಸೂದೆ ತರ್ತಾರೋ ಇಲ್ವೋ ಅನ್ನೋದು ನೋಡಿ. ಅದೆಷ್ಟು ನೋಡಿ, ನನಗನ್ಸುತ್ತೆ ಈಗ ವಕ್ಫೆಕ್ಸ್ ಸಂಬಂಧಪಟ್ಟಂತೆ ಪೊಲಿಟಿಕಲ್ ಅದು ಹೆಂಗೆ ಅಂದರೆ, 2 ಹೆಜ್ಜೆ ಮುಂದಿಡಿ, 1 ಹೆಜ್ಜೆ ಹಿಂದಿಡಿ, ಮತ್ತೆ 2 ಹೆಜ್ಜೆ ಮುಂದಿಡಿ, ದಟ್ ಈಸ್ ದ ಪಾಲಿಸಿ. ಕರೆಕ್ಟ್. ಆಮೇಲೆ ಮುಖ್ಯಮಂತ್ರಿಗಳಿಗೂ ಗೊತ್ತಿದೆ, ಅವರಿಗೆ ಅಂತಿಮವಾಗಿ ಚುನಾವಣೆ ಅಥವಾ ರಾಜಕಾರಣದಲ್ಲಿ ಗಟ್ಟಿಯಾಗಿ ನಿಲ್ಲಬಲ್ಲ ಎರಡು ಸಮುದಾಯಗಳು, ಒಂದು ಸ್ವತಃ ಕುರುಬ ಸಮುದಾಯ, ಇನ್ನೊಂದು ಬಿಟ್ಟರೆ ಮುಸ್ಲಿಂ ಸಮುದಾಯ. ಹೌದು ಹೌದು. ಹೀಗಾಗಿ ಶತಾಯ ಗತಾಯ ನನಗನ್ಸುತ್ತೆ ಮುಸ್ಲಿಮರ ಓಲೈಕೆ ಪಾಲಿಟಿಕ್ಸ್ನ ಹಿಂದೆ ಮುಖ್ಯಮಂತ್ರಿಗಳ ರಾಜಕೀಯ ಭವಿಷ್ಯದ ಡೋಲಾಯಮಾನ ಪರಿಸ್ಥಿತಿ ಕೂಡ ಕಾರಣ ಇದೆ. ಅದರ್ವೈಸ್ 1 ವರ್ಷದಲ್ಲಿ ಬರೆದಂಥ ಯಾವುದೇ ನಿರ್ಣಯಗಳು ಈ ತರಾತುರಿಯಲ್ಲಿ 2-3 ತಿಂಗಳಲ್ಲಿ ಯಾಕೆ ಬರ್ತಾ ಇವೆ? ಕರೆಕ್ಟ್. ಅದು ಕಾಂಗ್ರೆಸ್ನ ಇನ್ನೊಂದು ಗುಂಪಿಗೆ ಮಾನ್ಯ ಇಲ್ಲ. ಕಾಂಗ್ರೆಸ್ನ ಇನ್ನೊಂದು ಗುಂಪು ಜಮೀರ್ ಅಹಮದ್ ಖಾನ್ರ ಆಕ್ಷನ್ಸ್ ಅನ್ನು ವಿರೋಧಿಸ್ತಾ ಇದೆ. ಆ ಹಂತದಲ್ಲಿ ವಕ್ಫ್ನ ನಿರ್ಣಯವನ್ನು ತೆಗೆದುಕೊಳ್ಳಾಗುತ್ತೆ, 2 ಹೆಜ್ಜೆ ಮುಂದೆ ಹೋಗ್ತಾರೆ, 1 ಹೆಜ್ಜೆ ಹಿಂದೆ ಬರ್ತಾರೆ. ಈಗ 4% ಮೀಸಲಾತಿಗೆ ಸಂಬಂಧಪಟ್ಟಂತೆ ಕಡತ ಮಂಡಿಸಿ, ಅದರ ಅರ್ಥ ಏನು? ಎಲ್ಲದಕ್ಕೆ ಈಗ ನಿಮಗೆ ನೆನಪಿದ್ರೆ ಹುಬ್ಬಳ್ಳಿಯ ಗಲಭೆಗೆ ಕೇಸ್ ಹಿಂದೆ ತೆಗೆದುಕೊಳ್ಳೋದಕ್ಕೆ ಸಂಬಂಧಪಟ್ಟಂತೆ ಪರಮೇಶ್ವರ್ ಏನು ಹೇಳಿದರು ಸ್ಟಾರ್ಟಿಂಗ್ ಅದು ಬಂದಾಗ? ಅದೇನು ರೀ, ಎಲ್ಲದಕ್ಕೂ ಕಡತ ಮಂಡಿಸಿ ಅಂತ ಹೇಳ್ತೀವಿ ನಾವೇನು, ಹಿಂದೆ ತೆಗೆದುಕೊಳ್ತೀವ 2 ತಿಂಗಳ ನಂತರ ತೆಗೆದುಕೊಂಡು? ಎಸ್, ಕರೆಕ್ಟ್. ನನಗನ್ಸುತ್ತೆ ಅಜಿತ್, ದಿಸ್ ಇಸ್ ಸಮಥಿಂಗ್ ಟು ಡೂ ವಿತ್ ದ ಇಂಟರ್ನಲ್ ಪಾಲಿಟಿಕ್ಸ್ ಆಫ್ ಕಾಂಗ್ರೆಸ್ ಆಲ್ಸೋ. ಆ ದೃಷ್ಟಿಕೋನದಿಂದ ಕೂಡ ಇದನ್ನು ನೋಡಬೇಕು. ಸಿದ್ದರಾಮಯ್ಯನವರ ಒಂದು ರಾಜಕೀಯ ಪರಿಸ್ಥಿತಿ ಒಂದು ರೀತಿ ಕುರ್ಚಿ ಅಲಗಾಡ್ತಾ ಇದೆ ಅಂತಕ್ಕಂಥ ಸಂದರ್ಭದಲ್ಲಿ ಈ ಪ್ರಸ್ತಾವನೆಗಳನ್ನು ಪ್ರಾಯಶಃ ಇವತ್ತಿನ ಡೇಟ್ನಲ್ಲಿ ಕುಳಿತುಕೊಂಡು ನೋಡಿದರೆ ಸಿದ್ದರಾಮಯ್ಯನವರು ತುಂಬ ಕಷ್ಟದಲ್ಲಿದ್ದಾರೆ ಅಂತ ಅನ್ಸಲ್ಲ, ಪ್ರೊವೈಡೆಡ್ CBI ED ಏನು ಮಾಡುತ್ತೆ ಅಂತಕ್ಕಂಥದ್ದು. ಬಟ್ ಈ 1.5 ತಿಂಗಳ ಹಿಂದೆ ಯಾವಾಗ ಈ ಪ್ರಸ್ತಾವನೆ ಬಂತು, ವಕ್ಫದ ಬಂತು, ಗಲಭೆದು ಬಂತು, ಆಗ ಮುಖ್ಯಮಂತ್ರಿಗಳ ಸ್ಥಿತಿಗತಿ ಏನಿತ್ತು? ಎಸ್, ಅದಕ್ಕೂ ಈ ನಿರ್ಣಯಕ್ಕೂ ಸಂಬಂಧ ಇದೆ ಅಂತಕ್ಕಂಥದ್ದು ನನಗೆ ಕೋರಿಲೇಟ್ ಮಾಡಿಯೇ ನೋಡಬೇಕು ಅಂತ ಅನ್ಸುತ್ತೆ. ಕರೆಕ್ಟ್, ಕರೆಕ್ಟ್. ಒಂದೊಂದು ಸಣ್ಣ ಬ್ರೇಕ್, ಬ್ರೇಕ್ ಆದಮೇಲೆ ಶಿಗ್ಗಾಂವಿಲಿ ಅಜ್ಜಂಪೀರ್ ಖಾದ್ರಿ ಅವರು, ಅಂಬೇಡ್ಕರ್ ಅವರು ಇಸ್ಲಾಂ ಸ್ವೀಕರಿಸೋದಕ್ಕೆ ತಯಾರಾಗಿಬಿಟ್ಟಿದ್ರು, ಅಕಸ್ಮಾತ್ ಸ್ವೀಕರಿಸಿ ಬಿಟ್ಟಿದ್ರೆ ಅಂಥೇಳಿ ವೇದಿಕೆಯ ಮೇಲೆ ಇದ್ದ ದಲಿತ ನಾಯಕರುಗಳು ಮುಸ್ಲಿಂ ಹೆಸರು ಏನೇನಿರ್ತಿದ್ವು ಅಂತೆಲ್ಲ ಹೇಳ್ಬಿಟ್ರು. ಪರಮೇಶ್ವರರೇ ನಿಮ್ಮ ಹೆಸರು ಹಂಗಿರ್ತಿತ್ತು, ಆರ್ಬಿ ತಿಮ್ಮಾಪುರ ಅವರೇ ನಿಮ್ಮ ಹೆಸರು ಹಿಂಗಿರ್ತಿತ್ತು ಅಂತ ವಿವಾದ ಆದ ನಂತರ ಯಾರಿಗಾದ್ರು ಹರ್ಟ್ ಆಗಿದ್ರೆ ನನ್ನ ಹೇಳಿಕೆ ವಾಪಸ್ ತಗೊಳ್ತೀನಿ ಅಂತಾರೆ. ಬ್ರೇಕ್ ಅಂದಮೇಲೆ ಆ ವಿಷಯ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.